22 ಗಂಟೆಯಿಂದ ಅವ್ರ ಕಂಟ್ರೋಲಲ್ಲೇ ಇದೆಯಾ? ಅವ್ರ ಮನಸ್ಸು ಮಾಡಿದ್ರೆ ನಿನ್ನನ್ನು ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಯಾಕೆ ವೇಟ್ ಮಾಡಿದ್ರು? ನೀನು ಬರ್ತಿರೋದೆಲ್ಲ ನಡೆಯುತ್ತೆ ಅಂತ ನಂಬೋದಿಕ್ಕೆ ನಾನೇನ್ ಹುಚ್ಚಾನ? ಡಿಸಿಬಿ ಮಗಳನ್ನ ಕಿಡ್ನಾಪ್ ಮಾಡಿ ನ್ಯೂಸ್ನ ಸೆನ್ಸೇಷನ್ ಮಾಡಿ ಮೀಡಿಯಾನ ಕೈಯಲ್ಲಿ ಹಿಡ್ಕೊಂಡು ಸೇಫ್ ಆಗಿ ಪ್ಲೇ ಮಾಡ್ತಾ ಇದ್ದೀರಾ? ಆಗ್ಲೇ ಅನ್ಕೊಂಡೆ 60 ವರ್ಷದೊಬ್ಬ ಬರೀತಾರದೆಲ್ಲ ನಡೀತಿದೆ ಅಂದ್ರೆ ಖಂಡಿತ ಇದರಿಂದ ಏನೋ ಒಂದು ಸ್ಕೆಚ್ ಇದೆ ಅಂತ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಹೇಗೆ ಬರೆಯೋದಕ್ಕೆ ಸಾಧ್ಯ? ಯಾವ ಕೇಸಲ್ಲಿ ಮಣ್ಣ ಸತ್ತೋದ್ನೋ ಅದೇ ಕೇಸ್ನ ರೀಕ್ರಿಯೇಟ್ ಮಾಡಿದ್ಯಾ? ಸಿದ್ಧಾರ್ಥನ ಪೂಜಾನ ಒಂದೇ ಜಾಗದಲ್ಲಿ ಕಿಡ್ನಾಪ್ ಮಾಡಿ ಸಿದ್ಧಾರ್ಥ ಪೂಜಾನ ಕಿಡ್ನಾಪ್ ಮಾಡಿದ್ದು ಅಂತ ಪಬ್ಲಿಕ್ ಮೀಡಿಯಾನ ನಂಬಿಸಿದ್ಯಾ? ಆದ್ರೆ ಅದ್ ನಡೆದಿಲ್ಲ. ಡಿಜಿಪಿ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ಪೊಲೀಸ್ ಅವರ ಹತ್ರ ಸಿಕ್ಕಾಕೊಂಡು ಸಾಯ್ತೀವಿ ಅಂತ ಗೊತ್ತಿದ್ರು ಮಾಡಿದ್ಯಲ್ಲ, ಪ್ರಾಣ ಹೋದ್ರೆ ಪರವಾಗಿಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ? ನಿನ್ನ ಮಗ ಸತ್ತಿದ್ಕೆ ಆ ಹುಡುಗಿಯನ್ನ ಪಾಪ ಮಾಡಿದ್ದಾಳೆ? ಮನುಷ್ಯನ ನೀವಲ್ಲ, ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡಲ್ಲ. ಎಲ್ಲಾ ಪೊಲೀಸ್ನವರು ಒಂದೇ ತರ ಇರೋದಿಲ್ಲ ಸರ್. ಯಾರಾದರೂ ಒಬ್ರು ಪೊಲೀಸ್ನವರಾದರೂ ಮನಸ್ಸಾಕ್ಷಿಯಿಂದ ನ್ಯಾಯದ ಪರವಾಗಿರ್ತಾರೆ ಅನ್ಕೊಂಡೆ. ಅಪ್ಪ ಜೀವಂತವಾಗಿದ್ದು ಮಗ ಸತ್ತೋಗೋದು ನೋಡೋದು ಕಠೋರ ಸರ್. ಅದನ್ನ ಒಂದ್ಸಲ ನೋಡಿದ್ದೆ ಸಾಕು.